ನೊಣವಿನ ಕೆರೆ ಕರೋನಾ ಎರಡನೇ ಅಲೆಯಿಂದಾಗಿ ಲಾಕ್ಡೌನ್ ಕಾರಣದಿಂದ ಬಡ ಮತ್ತು ಮಧ್ಯಮ ಹಾಗೂ ಟೈಲರ್ಗಳಿಗೆ ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ದಿನಸಿ ಕಿಟ್ ವಿತರಿಸಿ ಧೈರ್ಯ ತುಂಬಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ರಘುಚಂದನ್ ಮತ್ತು ಸಮಾಜ ಸೇವಕರಾದ ಮಂಜು ತೋಪೆಗೌಡರು ಮಾರಗೊಂಡನಹಳ್ಳಿ ಉಪಸ್ಥಿತರಿದ್ದರು. ವರದಿ ಶಿವರಾಜ. ಸರ್ ಯಾವ ಲೆಕ್ಕಕ್ಕೆ ಆಗುತ್ತೆ ಗೊತ್ತಿಲ್ಲ ನಿಮಗೆ, ಅದು ನೀವು ತಗೊಂಡೋಗಿದ್ದೀವಿ. ನೀವು ಎಷ್ಟು ನಿಮ್ಮ ಶ್ರಮ ಇದೆಯೋ ಗೊತ್ತಿಲ್ಲ. ಹೋದ ಸಲ ಅನೌನ್ಸ್ ಮಾಡಿದ್ರು, ಅದು ಯಾರಿಗೆ ಸಿಕ್ತು ಅನ್ನೋದೇ ಗೊತ್ತಿಲ್ಲ. ಯಾರು ನೋಡಿ ಎಲ್ಲ ಹೇಳ್ತಾ ಇರೋದು ಅದು ಅವ್ರ ಕೈಗೆ ರೀಚ್ ಆಗೋದಕ್ಕೆ ಅದಕ್ಕೆ ತುಂಬಾ ಹೋರಾಟಗಳು ಮಾಡ್ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ. ಇವತ್ತು ಪ್ಯಾಕೇಜ್ ಅಲ್ಲಿ ಒಂದು ಪ್ರತಿಫಲನ ತಗೊಳ್ಳೋದ್ರಲ್ಲಿ ಒಂದು ಹೋರಾಟ ಮಾಡ್ಬೇಕಾಗುತ್ತೆ. ಬಹುಶಃ ನಾವು ಇಂಥ ಒಂದು ಎಲ್ಲೆಲ್ಲಿ ಆಯ್ದ ಕುಟುಂಬಗಳು ಇವತ್ತು ತುಂಬ ಅವರು ದಿನನಿತ್ಯ ಜೀವನ ಮಾಡಿ ಅವರು ದುಡಿಮೆ ಮಾಡಬೇಕಾಗುತ್ತೆ. ದುಡಿಮೆ ಮಾಡಿ ಜೀವನ ಮಾಡೋಂಥ ಒಂದು ಕುಟುಂಬಗಳಿಗೆ ಇವತ್ತು ನಾವು ಬಹುಶಃ ಒಂದು 21ನೇ ತಾರೀಕು, ಒಂದು 40 ದಿವಸ ಆಯಿತು ಇವತ್ತಿಗೆ. ದಿನವಿಡೀ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಮತ್ತು ನಮ್ಮ ನಗರದ ಇವತ್ತು ನವೀನಕೆರೆ ಇರ್ಬೋದು, ನವೀನಕೆರೆ ಎರಡನೇ ಭೂಮಿ ಕೊಟ್ಟಿದ್ದು ಆಲ್ರೆಡಿ ಹಲವಾರು ನಮ್ಮ ಬಡ ಜನತೆಯನ್ನು ಆಯ್ಕೆ ಮಾಡಿ ಆಗಲೇ ಕೊಟ್ಟಿದ್ದೆ. ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಸಲ ಈ ಥರ ಮತ್ತೆ ನಾನು ಇನ್ನೂ ಯಾವುದೇ ಒಂದು ಕುಟುಂಬಗಳು ಇವತ್ತು ತುಂಬ ಥರ ಅವರಿಗೆ ಜೀವನ ಮಾಡೋದು ಕಷ್ಟ ಅಂತ ಹೇಳಿದ್ರೆ ನಾವು ಮುಂದೆ ಇನ್ನೂ ಅವ್ರ ರೇಷನ್ ಕಿಟ್ಗಳು ಇರ್ಬೋದು ಇನ್ನೇನೇ ಇರ್ಬೋದು ಇವತ್ತು ನಮ್ಮ ಹಲವಾರು ಸೇವೆಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನೀವು ನೋಡಿದ್ರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆ ಟೈಮಲ್ಲಿ ನಾವು ಆಮ್ಲಜನಕನೇ ಇವತ್ತು ಎಲ್ಲರಿಗೂ ಒಂದು ತೊಂದರೆ, ಎಲ್ಲ ಸಕ್ಕರೆ ಈ ಒಂದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಆಕ್ಸಿಜನ್ ಇಲ್ಲ ಅಂತ. ಹಾಗಾಗಿ ಆ ನಿವಾರಣೆ ಮಾಡಬೇಕು ಅಂತ ನಾನು ಚಿತ್ತೂರಲ್ಲಿ ಒಂದು ಕಾನ್ಸಂಟ್ರೇಟರ್ ಕೂಡ ಮುಖಾಂತರ ನನ್ನದೇ ಆದ ಸೇವೆ ಮಾಡೋದ್ರ ಮುಖಾಂತರ ಅವತ್ತು ನಮ್ಮದು ನಾನೇ ಎಲ್ಲ ಮಾಡ್ತೀನಿ ಅಂತ ಅಲ್ಲ, ಅದೊಂದು ನಮ್ಮ ಶಾಸಕರಿಗಿರ್ಬೋದು ಇವತ್ತೆಲ್ಲ ಕೈಚಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು, ಜನಗಳಲ್ಲಿ ಈ ಒಂದು ಆಕ್ಸಿಜನ್ ಸಮಸ್ಯೆನ ಹೋಗಲಾಡಿಸ್ಬೇಕು, ನಮ್ಮ ತಾಲೂಕಿಗೆ ಆಕ್ಸಿಜನ್ಗಳ ಬೆಡ್ಗಳ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ನಮ್ಮ ಒಂದು ಕಳಕಳಿ ಒಂದು ಮನವರಿಕೆ ಮಾಡೋ ದೃಷ್ಟಿಯಲ್ಲಿ ಅದೊಂದು ಸೇವೆ ಮಾಡಿ ಹೀಗೆ ಇವತ್ತು ನನ್ನದೇ ಆದ ಒಂದು ಆಮ್ಲಜನಕ ಕೇಂದ್ರ ಮಾಡಿ ಅದರಲ್ಲಿ ಒಂದು 4-5 ಆಮ್ಲ ಕಾನ್ಸಂಟ್ರೇಟರ್ ಇಟ್ಟು ಯಾರು ಬೇಕು ಅಂದರೆ ಅಲ್ಲೇ ಬಂದು ಆಕ್ಸಿಜನ್ ತಗೊಳ್ಳೋದಕ್ಕೆ ಕೆಲವರು ಏಕೆಂದರೆ ತೀವ್ರ ಆದ್ರೂ ಒಂದೊಂದು ಗಂಟೆ ಬೇಕಾಗುತ್ತೆ ಆಗಲಿ ತುಂಬ ಸಮಸ್ಯೆ ಇದ್ದವರಿಗೆ ಅಂಥವ್ರಿಗೆ. ಆಮೇಲೆ ಆಂಬ್ಯುಲೆನ್ಸ್ಗಳು ಸೇವೆ ಮಾಡಿರೋದು, ಆಮೇಲೆ ನಮ್ಮ ಕ್ಯಾಂಟೀನು ಇವತ್ತು ದಿನವಿಡೀ ತಿಪ್ಟೂರಲ್ಲಿ 100 ಜನ ಬರ್ತಾರೆ, ಅವರಿಗೆಲ್ಲ ಉಚಿತವಾಗಿ ಊಟ ಬೆಳಗ್ಗಿಂದ ಸಂಜೆ ತನಕನೂ ಊಟ ಕೊಡ್ತಾ ಇದ್ದೀವಿ. ಈ ಹಲವಾರು ಸೇವೆಗಳು ಮಾಡ್ತಾ ಇದ್ದೀವಿ, ನಮ್ಮ ಸೇವೆ ನಿರಂತರವಾಗಿರುತ್ತೆ. ಇವತ್ತು ಎಲ್ಲ ಒಂದು ಕಡೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಾಯ್ತಾ ಇದೆ, ಆಮೇಲೆ ಹಳ್ಳಿ ಕಡೆ ಇದೊಂದು ವ್ಯಾಪಕವಾಗಿ ಹರಡಿದೆ. ಹಾಗಾಗಿ ನೀವು ಎಲ್ಲರನ್ನೂ ನನ್ನ ಒಂದು ಮನವಿ, ಎಲ್ಲರನ್ನೂ ದಯಮಾಡಿ ವ್ಯಾಕ್ಸಿನ್ ತಳಿ, ಇದು ಬರ್ತಾ ಇರುತ್ತೆ, ಇದು ಪದೇ ಪದೇ ಬರ್ತಾ ಇದ್ರೆ ನಿಮಗೆಲ್ಲ ಒಂದು ಕಡೆ ಯಾವಾಗಲೂ ಮೆಡಿಸಿನ್ ತಗೊಳ್ಳೋದು ಆತಂಕ ಜನಗಳು ಸಾಯ್ತಲೇ ಇರೋದು, ಇದು ರಿಪೀಟ್ ಆಗ್ತಾ ಇರುತ್ತೆ. ಇದೆಲ್ಲ ಹೋಗ್ಲಾಡಿಸಿ ನಿಮಗೆಲ್ಲ ಒಂದು ಧೈರ್ಯ ಬರಬೇಕು ಅಂತಂದರೆ ನೀವು ಆದಷ್ಟು ಬೇಗ ಎಲ್ಲರೂ ವ್ಯಾಕ್ಸಿನ್ ತಗೋಬೇಕು, ಧೈರ್ಯ ಮಾಡಿ. ಸರ್ಕಾರ ಬಗ್ಗೆ ಇವತ್ತು ಎಲ್ಲೂ ಒದಗಿಸೋಕ್ಕಾಗ್ತಾಯಿಲ್ಲ. ಅವ್ರು ಒಂದು ಕಡೆ ಹೇಳ್ತಾರೆ ವ್ಯಾಕ್ಸಿನ್ ಎಲ್ಲ ಈ ಕರೋನಾ ಮುಕ್ತ ಮಾಡೋಣ ವ್ಯಾಕ್ಸಿನ್ ಕೊಟ್ಟು ಅಂತಾರೆ, ಬಟ್ ವ್ಯಾಕ್ಸಿನ್ ಕೊಡೋದೇ ಇಲ್ಲ ಜನಗಳಿಗೆ, ಎಲ್ಲ ಬಂದು ಕ್ಯೂ ನಿಂತಂತಾರೆ ವಾಪಸ್ ಹೋಗ್ತಾರೆ. ಹಾಗಾಗಿ ವ್ಯಾಕ್ಸಿನ್ ಕೊಡೋದ್ರಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಕೊಡಬೇಕು ಆದಷ್ಟು ಬೇಗ, ಈ ಒಂದು ಆತಂಕನ ಕಡಿಮೆ ಮಾಡಬೇಕು. ಆಮೇಲೆ ಇನ್ನೊಂದು ಧೈರ್ಯವಾಗಿರಿ, ಯಾರು ಹೆದರಬೇಕಾಗಿಲ್ಲ, ಕರೋನಾ ಬಂದು ನಾನು ಸತ್ತೋಗ್ಬಿಟ್ಟೆ ಅಂತ ಯಾರು ಒಂದು ಇಂಥ ಒಂದು ಹೆದರಿಕೆ ಬೇಕಾಗಿಲ್ಲ. ನಮ್ಮ ಧೈರ್ಯನೇ ಕರೋನಾ, ನನಗೆ ಬಂದೇ ಇಲ್ಲ ಅಂತ ಒಂದು ಧೈರ್ಯ ಇಟ್ಕೊಂಡಿದ್ರೆ ಕರೋನಾ ಅದ್ರ ಪಡೆಗೆ ಅದೇ ಹೊರಟೋಗುತ್ತೆ. ಹಾಗಾಗಿ ತುಂಬ ಸೀರಿಯಸ್ ಕೇಸ್ ಇದ್ದಾರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ, ಇಲ್ಲಾಂದ್ರೆ ಮನೇಲೆ ಐಸೋಲೇಷನ್ ಇದ್ದಾರೆ, ಯಾರು ಹೊರಗಡೆ ಬರೆದು ಬೇರೆಯವರಿಗೆ ಹಬ್ಬ ಥರ ಮಾಡಿಬಿಡಿ, ಆದಷ್ಟು ಮನೆ ಒಳಗಡೆ ಇದ್ದು. ಯಾಕೆಂದ್ರೆ ನೋಡ್ತಾ ಇದ್ದೀನಿ ಸುಮಾರು ಜನ ವ್ಯಾಕ್ಸಿನ್ ಇದು ಕರೋನಾ ಬಂದಿರುತ್ತೆ, ಎಲ್ಲ ಹೊರಗಡೆ ಬಂದ್ಬಿಡ್ತಾರೆ. ಹಾಗಾಗಿ ನಮ್ಮ ಕಾಳಜಿ ನಿಮ್ಮಲ್ಲಿರಲಿ, ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ, ನೀವು ವ್ಯಾಕ್ಸಿನ್ ತಗೊಂಡು ನೀವೆಲ್ಲರೂ ನಿರಾಳರಾಗಿರೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ, ನಿಮ್ಗೇನೇ ಒಂದು ಕಷ್ಟ ಇದ್ರೆ ನಮ್ಗೆ ಹೇಳಿ. ಶಾಂತಕುಮಾರ್ ತಾಲೂಕಿನ ಸೇವೆಗೆ ಯಾವಾಗಲೂ ನಿರಂತರವಾಗಿ ಸೇವೆ ಇರುತ್ತೆ. ಇವತ್ತೆಲ್ಲ ಇದು ಒಂದು 5-6 ವರ್ಷದಿಂದ ನೀರು ಕೊಡೋದ್ರಿಂದ ಇರ್ಬೋದು, ನಿರಂತರವಾಗಿ ಸೇವೆ 5-6 ವರ್ಷದ ತಾಲೂಕಲ್ಲಿದೆ, ಇನ್ನೂ ಯಾವಾಗಲೂ ಇರುತ್ತೆ. ಕಳಕಳಿ ಸಾಮಾಜಿಕ ಒಂದು ನ್ಯಾಯ ಅಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ನಿಮ್ಮ ಸೇವೆ ನಾವು ನಿರಂತರ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ ಕೊರೋನಾದಿಂದ ಭಾಳ ಜನ ಸಾವನ್ನಪ್ಪಿದ್ದಾರೆ. ಆದರೆ ಇಂಥ ಒಂದು ಕಾಯಿಲೆ ನಮ್ಮ ಜಗತ್ತಿಗೆ ಬರಬಾರ್ದಾಯ್ತು, ಬಂದಿದೆ. ಆದರೆ ನಿಭಾಯಿಸುವಲ್ಲಿ ಸರ್ಕಾರ ಕೂಡ ವಿಳಂಬವಾಗಿ ವಿಳಂಬವಾಗಿದೆ. ಯಾಕೆ ಅಂತಂದರೆ ಈ ಮುಂದಿನ ಬಾಬು ಆಗತಕ್ಕಂಥ
ಜವಾಬ್ದಾರಿಯನ್ನು ತಗೋಬೇಕಾಯ್ತು ಅಂತ ಈ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ಯಾವುದೇ ಅಂತ ಕೆಲಸ ಕಾರ್ಯಗಳು ಆಗ್ತಿಲ್ಲ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಅವರು ಕೂಡ ಒಂದು ಯಾವುದಾದಂಥ ಒಂದು ಉಪಯೋಗ ಆಗಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಯುವ ಮುಖಂಡರು ಕಾಂಗ್ರೆಸ್ನ ನಾಯಕರು ಆಗಿರ್ತಕ್ಕಂಥ ಸನ್ಮಾನಿ ಕಾಂಗ್ರೆಸ್ನವರು ಈ ಒಂದು ಆಂಬುಲೆನ್ಸ್ ಇರ್ಬೋದು ಬಡವರಿಗೆ ಉಚಿತ ಆಹಾರ ಆಗಿರ್ಬೋದು ಹಾಗೂ ಉಚಿತ ಊಟದ ಒಂದು ವ್ಯವಸ್ಥೆ ಇರ್ಬೋದು ತಮ್ಮ ಕೈಲಾದಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಆಕ್ಸಿಜನ್ ಮುಖ್ಯವಾಗಿ ಬೇಕಾದಂಥ ಆಕ್ಸಿಜನನ್ನು ಈ ತಾಲೂಕಿಗೆ ಕೊಡುವುದರ ಮೂಲಕ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಒಂದು ಉತ್ತಮ ಭವಿಷ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಈ ತಾಲೂಕಿನ ಜನತೆ ಪರವಾಗಿ ಕೋರಿಕೊಳ್ಳುತ್ತೇನೆ ಪಕ್ಷದಲ್ಲಿ ಎಲ್ಲ ಪಕ್ಷರು ಇರ್ತಾರೆ ಇಂಥ ರೈತರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಅಗ್ರಿಕಲ್ಚರು ಕಸ್ಟಮರ್ಸೇ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಾ ಈ ರಾಜ್ಯದಲ್ಲಿ ನೋಡಿದಂಥ ವ್ಯಕ್ತಿಗಳು ಇಂಥ ಸಿಗೋದಷ್ಟು ಇಂಥ ವ್ಯಕ್ತಿಗಳನ್ನ ನಾವು ಮುಂದಿನ ದಿನದಲ್ಲಿ ನಾವು ಉಪಯೋಗಿಸಬೇಕು ಅದನ್ನು ಸಹಾಯ ಮಾಡ್ತೀವಿ.